ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದ್ರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ, ಹಿರಿಯ ಸಾಹಿತಿ ಡಾಕ್ಟರ್ ಮುಟ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂ ನಲ್ಲಿ ಅನುಮಾನಾಸ್ಪದ ಸ್ಫೋಟ, ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು, ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ, ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಡ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು. ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ, ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಇದನ್ನ ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿದೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೆ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂನಲ್ಲಿ ಅನುಮಾನಾಸ್ಪದ ಸ್ಫೋಟವೊಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ ಒಂದು ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದ್ರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ, ಹಿರಿಯ ಸಾಹಿತಿ ಡಾಕ್ಟರ್ ಮುಟ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂ ನಲ್ಲಿ ಅನುಮಾನಾಸ್ಪದ ಸ್ಫೋಟ, ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು, ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ, ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ.
ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಡ್ನಾಕೋಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು. ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ, ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಅನ್ಫಾರ್ಚುನೇಟ್ಲಿ ಇದನ್ನು ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿದೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೇ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಅನುಮಾನಾಸ್ಪದ ಸ್ಫೋಟವೊಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10 ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ದವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ ಒಂದು ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ. ಹಿರಿಯ ಸಾಹಿತಿ ಡಾಕ್ಟರ್ ಮುಡ್ನಾಕೋಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂನಲ್ಲಿ ಅನುಮಾನಾಸ್ಪದ ಸ್ಫೋಟ. ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು. ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ, ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಡ್ನಾಕೋಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು. ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ, ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಅನ್ಫಾರ್ಚುನೇಟ್ಲಿ ಇದನ್ನು ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿದೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೇ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಅನುಮಾನಾಸ್ಪದ ಸ್ಫೋಟವೊಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ ಒಂದು ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದ್ರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ. ಹಿರಿಯ ಸಾಹಿತಿ ಡಾಕ್ಟರ್ ಮುಟ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂ ನಲ್ಲಿ ಅನುಮಾನಾಸ್ಪದ ಸ್ಫೋಟ. ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು. ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ. ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಡ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು. ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ. ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಅನ್ಫಾರ್ಚುನೇಟ್ಲಿ ಇದನ್ನು ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿವೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೇ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂನಲ್ಲಿ ಅನುಮಾನಾಸ್ಪದ ಸ್ಫೋಟ ಒಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ ಒಂದು ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದ್ರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ. ಹಿರಿಯ ಸಾಹಿತಿ ಡಾಕ್ಟರ್ ಮುಟ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲು ನಿಲ್ದಾಣದ ಪ್ಲಾಟ್ಫಾರಂ ನಲ್ಲಿ ಅನುಮಾನಾಸ್ಪದ ಸ್ಫೋಟ. ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು. ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ. ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಡ್ನಾಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು.
ಇಲ್ಲಿನ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ. ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಅನ್ಫಾರ್ಚುನೇಟ್ಲಿ ಇದನ್ನು ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿವೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬ್ರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೇ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಅನುಮಾನಾಸ್ಪದ ಸ್ಫೋಟವೊಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10 ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ದವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ ಒಂದು ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಮುಖ್ಯಾಂಶಗಳು. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದ್ರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ್ದ ಪ್ರಶಸ್ತಿ ವಾಪಸ್ ಪಡೆಯಿರಿ. ಹಿರಿಯ ಸಾಹಿತಿ ಡಾಕ್ಟರ್ ಮುಟ್ನಾ ಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂ ನಲ್ಲಿ ಅನುಮಾನಾಸ್ಪದ ಸ್ಫೋಟ. ಸಿಆರ್ಪಿಎಫ್ ಪೇದೆ ಹುಸೇನ್ ನಿಂದ ಬಾಕ್ಸ್ ಓಪನ್ ಮಾಡಿಸಿದ್ರು. ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚುನಾವಣಾ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಲಾಗಿದೆ. ಮಹಾರಾಷ್ಟ್ರದಲ್ಲಿ 5 ಕಾಲ ಬಿಜೆಪಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ, ಹೀಗಾಗಿ ಬಿಜೆಪಿಗೆ ಜನ ಹೇಗೆ ಮತ ಹಾಕ್ತಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಇದೀಗ ವಾರ್ತೆಗಳ ವಿವರ. ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಸೇರಿದಂತೆ ಯಾರಿಗಾದರೂ ಭಾರತ ರತ್ನ ಪ್ರಶಸ್ತಿ ಕೊಡಿ, ಅದಕ್ಕೂ ಮೊದಲು ಅಂಬೇಡ್ಕರ್ ಅವರಿಗೆ ನೀಡಿದ ಪ್ರಶಸ್ತಿ ವಾಪಸ್ ಪಡೆಯಿರಿ ಎಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮುಡ್ನಾ ಕೂಡ್ ಚಿನ್ನಸ್ವಾಮಿ ಕಲಬುರಗಿಯಲ್ಲಿ ಒತ್ತಾಯಿಸಿದರು. ಇಲ್ಲಿನ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಏರ್ಪಡಿಸಿದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಓದುವ ಕುರಿತು ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಪ್ರಶಸ್ತಿಗಳ ಮೌಲ್ಯ ಕುಸಿಯುತ್ತಿದೆ. ಆಯಾ ಕಾಲಘಟ್ಟದಲ್ಲಿ ಜನ ಸರ್ಕಾರ ಯಾರಿಗೆ ಬೇಕಾದರೂ ಕೊಡಲಿ ಬಿಡಲಿ ಅನ್ನಲ್ಲ. ಆದರೆ ಅಂಬೇಡ್ಕರ್ ಅವರಿಗೆ ಕೊಟ್ಟ ಭಾರತ ರತ್ನವನ್ನ ವಾಪಸ್ ಪಡೆದು ಮೌಲ್ಯ ಉಳಿಸಿ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಂಬೇಡ್ಕರ್ ಓದು ಬಹಳ ಬಹಳ ಅವಶ್ಯಕ. ಅನ್ಫಾರ್ಚುನೇಟ್ಲಿ ಇದನ್ನು ನಮ್ಮ ಸರ್ಕಾರಗಳು ಮತ್ತು ಶಿಕ್ಷಣ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ನಾನು ಹೋದಲ್ಲೆಲ್ಲ ಹೇಳೋದು, ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ, ಅದಕ್ಕೆ ಬಹಳ ಕೊರತೆಗಳಿವೆ. ಅದೊಂದು ಅಪೂರ್ಣವಾದ ವ್ಯವಸ್ಥೆ. ಯಾಕೆ ಅಂದರೆ ಬಾಬಾ ಸಾಹೇಬ್ರೇನು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮಗೆ ನಮ್ಮ ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನಮ್ಮ ಇತಿಹಾಸವನ್ನು ಅರಿಯೋಕೆ ಬಿಡ್ತಾನೇ ಇಲ್ಲ, ಸರಿಯಾದ ಇತಿಹಾಸವನ್ನು. ಇದು ಬ್ರಿಟಿಷರು ಬರೆದಿದ್ದು, ಎಡಪಂಥೀಯರು ಬರೆದಿದ್ದು, ಇದು ನಮ್ಮ ಇತಿಹಾಸವಲ್ಲ, ಇದನ್ನು ಬೇರೆ ಮಾಡಬೇಕು ಅನ್ನೋ ಕೂಗು ಹಾಕ್ತಾರೆ ಹೊರತು ನಿಜವಾದ ಇತಿಹಾಸ ಏನು ಅದು ನಮ್ಮ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಅನುಮಾನಾಸ್ಪದ ಸ್ಫೋಟ ಒಂದು ಸಂಭವಿಸಿರುವ ಘಟನೆ ನಡೆದಿತ್ತು. ಇದೀಗ ನಿಲ್ದಾಣದಲ್ಲಿ ನಡೆದ ಬಾಂಬ್ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ವಿಜಯವಾಡ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 10ಕ್ಕೂ ಹೆಚ್ಚು ಅನುಮಾನಾಸ್ಪದ ಬಾಂಬ್ ಬಾಕ್ಸ್ಗಳು ಪತ್ತೆಯಾಗಿದ್ದವು. ಅದರಲ್ಲಿ ಒಂದು ಬಾಕ್ಸ್ ಅನ್ನು ಸಿಆರ್ಪಿಎಫ್ ಯೋಧನೊಬ್ಬನು ಹುಸೇನ್ ಎಂಬ ವ್ಯಕ್ತಿಯಿಂದ ಓಪನ್ ಮಾಡಿಸಿದ್ರು ಎನ್ನಲಾಗಿದೆ. ಆಗ ಬಾಂಬ್ ಸ್ಫೋಟಗೊಂಡು ಯುವಕನ ಕೈ ಛಿದ್ರಗೊಂಡಿದೆ. ಸ್ಫೋಟದ ತೀವ್ರತೆಗೆ ಯುವಕ ಒಂದು ಅಡಿಯಿಂದ ದೂರು ಹಾರಿ ಬಿದ್ದಿದ್ದಾನೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.